ಕರ್ನಾಟಕ ಟಿವಿಗೆ ಸ್ವಾಗತ. ಪಕ್ಷಿಗಳಲ್ಲಿ ಅತ್ಯಂತ ಸುಂದರವಾದ, ನೋಡಲು ಖುಷಿ ಕೊಡುವ ಪಕ್ಷಿ ಅಂದ್ರೆ ನವಿಲು. ನವಿಲುಗರಿ ಬಿಚ್ಚಿ ಕುಣಿಯುವುದನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬವಿದ್ದಂತೆ. ನಾವು ನೀವು ಸಾಮಾನ್ಯವಾದ ನವಿಲುಗಳನ್ನ ಸುಮಾರು ಬಾರಿ ನೋಡಿರ್ತೀವಿ, ಆದ್ರೆ ನಾವಿವತ್ತು ಪ್ರಪಂಚದಲ್ಲಿರುವ ಸುಂದರವಾದ ನವಿಲುಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇವೆ. ಆ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಾಂಗೋ ಪೀಫಾಲ್. ಈ ನವಿಲನ್ನ ಆಫ್ರಿಕನ್ ಪೀಫಾಲ್ ಅಂತಾನೂ ಕರೆಯಲಾಗುತ್ತೆ. ಈ ನವಿಲು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಾಣಸಿಗುತ್ತೆ. ಇದರ ರೆಕ್ಕೆ ಚಿಕ್ಕದಿರುತ್ತೆ. ಇದು ಬೇರೆ ನವಿಲುಗಳಿಗಿಂತ ವಿಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ಹೆಣ್ಣು ನವಿಲಿಗಿಂತ ಗಂಡು ನವಿಲು ಸುಂದರವಾಗಿರುತ್ತೆ, ಆದ್ರೆ ಪೀಫಾಲ್ ನವಿಲಿನಲ್ಲಿ ಹೆಣ್ಣು ನವಿಲು ಸುಂದರವಾಗಿರುತ್ತೆ. ಎರಡನೆಯದ್ದು ವೈಲ್ಡ್ ಪಲಾವನ್ ಪೀಫಾಲ್. ಇದು ಪ್ರಪಂಚದ ಆಕರ್ಷಕ ನವಿಲಾಗಿದೆ. ಇದು ಫಿಲಿಪೈನ್ಸ್ನ ಐಲ್ಯಾಂಡ್ನಲ್ಲಿ ಕಾಣಸಿಗುವ ನವಿಲಾಗಿದ್ದು ಇದರ ಬಣ್ಣ ಸಖತ್ ಡಿಫ್ರೆಂಟ್ ಆಗಿರುತ್ತೆ. ಮೆಟಾಲಿಕ್ ಬ್ಲೂ ಪರ್ಪಲ್ ಅಂದ್ರೆ ಗಾಢ ನೀಲಿ ಮತ್ತು ನೇರಳೆ ಬಣ್ಣದಿಂದ ಕೂಡಿದ ಸುಂದರ ಬಣ್ಣವನ್ನ ಇದು ಹೊಂದಿದೆ. ಆದ್ರೆ ಇದೆಲ್ಲ ಅಂಶಗಳು ಬರೀ ಗಂಡು ನವಿಲಿನಲ್ಲಿ ಮಾತ್ರ ಕಂಡುಬರುತ್ತದೆ. ಹೆಣ್ಣು ನವಿಲು ಮಾತ್ರ ತುಂಬಾ ಸಿಂಪಲ್ ಆಗಿರುತ್ತೆ. ಮೂರನೆಯದ್ದು ಗ್ರೇಟ್ ಆರ್ಗ್ಯೂಸ್ ಪ್ರೆಸೆಂಟ್. ಎಲ್ಲ ನವಿಲುಗಳು ಹಿಂದೆ ಗರಿಬಿಚ್ಚಿ ಕುಣಿದರೆ ಈ ನವಿಲು ಮಾತ್ರ ಮುಂದೆ ಗರಿಬಿಚ್ಚಿ ಕುಣಿಯುತ್ತೆ. ಇದರ ಬಣ್ಣವು ಕೂಡ ತುಂಬಾ ವಿಭಿನ್ನ. ಇದು ಚಿನ್ನದ ಬಣ್ಣದ್ದಾಗಿದ್ದು ಇದರ ರೆಕ್ಕೆಯ ಬಳಿ ಇರುವ ಬಾಲ ಎಲ್ಲ ನವಿಲುಗಳಿಗಿಂತ ದೊಡ್ಡದಾಗಿರುತ್ತದೆ. ನಾಲ್ಕನೆಯದ್ದು ಆಸೋಲೇಟೆಡ್ ಟರ್ಕಿ. ಟರ್ಕಿ ಪಕ್ಷಿಯಂತೆ ಇರುವ ಈ ನವಿಲಿನ ಮುಖದ ಮೇಲೆ ಕಲರ್ ಕಲರ್ ಚುಕ್ಕೆಗಳಿರುತ್ತೆ. ಇದು ಸ್ವಲ್ಪ ಚಿಕ್ಕ ನವಿಲಾದರೂ ಕೂಡ ಸುಂದರವಾದ ನವಿಲಾಗಿದೆ. ಇದರ ಇನ್ನೊಂದು ವಿಶೇಷತೆ ಅಂದ್ರೆ ಇದು ಹಾರುವುದಿಲ್ಲ, ಬರೀ ನಡೆಯುತ್ತದೆ. ಐದನೆಯದ್ದು ವೈಟ್ ಪೀಫಾಲ್. ಇದು ಹೆಸರಿಗೆ ತಕ್ಕಂತೆ ಬೆಳ್ಳಗಿರುತ್ತದೆ. ಇದರ ಇಡೀ ದೇಹ ಬಿಳಿ ಬಿಳಿಯಾಗಿರುತ್ತದೆ. ಈ ನವಿಲಿನ ಬಗ್ಗೆ ಹಲವರಿಗೆ ಗೊತ್ತಿರದ ಸಂಗತಿ ಅಂದ್ರೆ ಇದು ನೀಲಿ ಬಣ್ಣದ ನವಿಲಿನ ಜಾತಿಯದ್ದೇ ಆಗಿದೆ, ಆದರೆ ಜೆನೆಟಿಕ್ ಸಮಸ್ಯೆಯಿಂದ ಇದರ ಬಣ್ಣ ಬಿಳಿಯಾಗಿದೆ ಅಷ್ಟೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.